ಆತ್ಮೀಯರೆ ನಮಸ್ಕಾರಗಳು. ನಾನು ಶಿಕ್ಷಕ ಯಶಪ್ ಮುರುಗಣ್ಣವ. ಈ ದಿನ ನಾವು ಹಬ್ಬಗಳ ಕುರಿತು ಅರಿತುಕೊಳ್ಳೋಣ. ಎಸ್, ಹಬ್ಬ ಎಂದಾಗ ನಮ್ಮೆಲ್ಲರಿಗೂ ಏನಂತಂದ್ರೆ ಖುಷಿ ಆಗ್ತದ, ಮನೆಯಲ್ಲಿ ಸಡಗರ ಆಗ್ತದ, ನಾವು ಸಂಭ್ರಮದಿಂದ ಏನು ಮಾಡ್ತೀವಿ ಅಂತಂದ್ರೆ ನಡೆದಾಡ್ತೀವಿ. ಆ ದಿನ ನಾವು ಏನು ಮಾಡ್ತೀವಿ ಅಂದ್ರೆ ಹೊಸ ಹೊಸ ಬಟ್ಟೆಗಳನ್ನು ಏನು ಮಾಡ್ತೀವಿ ಅಂದ್ರೆ ಧರಿಸ್ತೀವಿ. ಅದರ ಜೊತೆಗೆ ಸಿಹಿಯಾದಂಥ ಪದಾರ್ಥಗಳನ್ನು ತಯಾರಿಸಿ ನಾವೆಲ್ಲರೂ ಸಂಭ್ರಮದಿಂದ ಏನು ಮಾಡ್ತೀವಿ ಅಂತಂದ್ರೆ ಸವಿತೀವಿ. ಸೊ ಹಬ್ಬ ಅಂದಾಗ ನಮಗೆ ಎರಡು ತಣದಾದಂತಹ ಹಬ್ಬಗಳು ನೆನಪಿಗೆ ಬರ್ತಾವೆ. ಮೊದಲನೇದಾಗಿ ರಾಷ್ಟ್ರೀಯ ಹಬ್ಬಗಳು, ಮತ್ತೊಂದು ಧಾರ್ಮಿಕ ಹಬ್ಬಗಳು. ರಾಷ್ಟ್ರಕ್ಕೆ ಸಂಬಂಧಿಸಿದಂತಹ ಹಬ್ಬಗಳನ್ನು ನಾವು ರಾಷ್ಟ್ರೀಯ ಹಬ್ಬಗಳು ಅಂತ ಕರೆದ್ರೆ ಅವು ಯಾವುವು ಅಂತ ನಾವು ತಿಳ್ಕೊಂಡಾಗ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಪ್ರಜಾ ರಾಜ್ಯೋತ್ಸವ, ಹಾಗೆ ಮಹಾತ್ಮ ಗಾಂಧೀಜಿಯವರ ಜಯಂತಿ. ಇನ್ನು ಧಾರ್ಮಿಕ ಹಬ್ಬಗಳು, ಧಾರ್ಮಿಕ ಹಬ್ಬಗಳು ಅಂದಾಗ ಹಿಂದೂ, ಕ್ರೈಸ್ತ್, ಮುಸ್ಲಿಂ, ಜೈನ್, ಶಿಖ್ ಈ ಎಲ್ಲ ಧರ್ಮಗಳಿಗೆ ಸಂಬಂಧಪಟ್ಟಂತಹ ಹಬ್ಬಗಳು ಆಗಿರುತ್ತವೆ. ಉದಾಹರಣೆ, ಹಿಂದೂಗಳು ಯುಗಾದಿಯನ್ನು, ದೀಪಾವಳಿಯನ್ನು, ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕ್ರಿಶ್ಚಿಯನ್ರು ಕ್ರಿಸ್ಮಸ್ಸನ್ನು ಆಚರಣೆ ಮಾಡ್ತಾರೆ. ಹಾಗೆಯೇ ಮುಸ್ಲಿಂ ಬಾಂಧವರು ಮೊಹರಂ ಆಚರಣೆ ಮಾಡ್ತಾರೆ, ರಂಜಾನನ್ನು ಆಚರಣೆ ಮಾಡ್ತಾರೆ, ಮತ್ತು ಬಕ್ರೀದ್. ಈ ಹಬ್ಬದ ದಿನಗಳಲ್ಲಿ ಅವರು ತಮ್ಮ ಧರ್ಮಕ್ಕೆ ಸಂಬಂಧಿಸಿದಂತಹ ಒಂದು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ, ಸಡಗರದಿಂದ ತಮ್ಮ ಬಂಧು ಬಾಂಧವರು ಹಾಗೂ ಸ್ನೇಹಿತರೊಂದಿಗೆ ಸೇರಿಕೊಂಡು ಅವರು ಆಚರಣೆ ಮಾಡ್ತಾರೆ. ಹಾಗಾದರೆ ಮಕ್ಕಳೇ, ನೀವು ಒಂದಲ್ಲ ಒಂದು ಹಬ್ಬವನ್ನು ಆಚರಣೆ ಮಾಡಿರಲ್ಲ. ಎಸ್, ಮುಂದೇನೂ ಮಾಡ್ತೀರಿ, ಈಗಿನೂ ಮಾಡ್ತಾ ಇದ್ದೀರಿ. ಸೊ ನೀವು ಆಚರಣೆ ಮಾಡಿದಂಥ ಯಾವುದಾದ್ರೂ ಒಂದು ಹಬ್ಬ ಕುರಿತು ನೀವು ಏನು ಮಾಡಬೇಕಂದ್ರೆ ಒಂದು ಹಾಳೆಯಲ್ಲಿ ನೀಟಾಗಿ ಏನು ಮಾಡಬೇಕಂದ್ರೆ ಬರೀಬೇಕು. ಬರೆದು ಅದರ ಜೊತೆಗೆ ನೀವು ಏನು ಒಂದು ವಿಷಯವನ್ನು ಮಾಡಿರ್ತಿರಲ್ಲ ಅಥವಾ ಏನು ಒಂದು ವಿಷಯವನ್ನು ಬರೆದಿರ್ತಿರಲ್ಲ ಅದರ ಒಂದು ವಿಡಿಯೋ ಅಥವಾ ಆಡಿಯೋವನ್ನು ಮಾಡಿ ನನ್ನ ಒಂದು ವ್ಯಾಟ್ಸಪ್ ನಂಬರಿಗೆ ನೀವು ಹಾಕ್ಬೋದು. ಓಕೆ, ಇದು 5ನೇ ತರಗತಿಯ ಮಕ್ಕಳಿಗೆ ಸಂಬಂಧಿಸಿದಂತೆ. ಉದಾಹರಣೆ, ಯಾವುದೇ ಹಬ್ಬ ಇರ್ಬೋದು, ಗಣೇಶ ಚತುರ್ಥಿ ಇರ್ಬೋದು, ದೀಪಾವಳಿ ಇರ್ಬೋದು, ರಂಜಾನ್ ಇರ್ಬೋದು, ಇನ್ನಿತರ ಯಾವುದೇ ಒಂದು ಹಬ್ಬದ ಕುರಿತು ನೀವೊಂದು ಆಡಿಯೋ ಅಥವಾ ವಿಡಿಯೋವನ್ನು ಮಾಡಿರಿ. ಹಾಗೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಹಾಳೆಯಲ್ಲಿ ಬರೆಯಿರಿ. ಓಕೆ, ಥ್ಯಾಂಕ್ ಯು. ಬಹುಶಃ ನಿಮಗೆ ವಿಷಯ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.